Dear students, today's topic will be on learning. Learning is another important psychological concept which helps us to understand human behavior. So, learning is one of the very important development which takes place in the individuals. When we develop, when we grow, the role of learning is very, very important in one's life. We keep on talking that we learn. We learn this, we learn songs, we learn some exercises, we learn talking. So, we learn so many things in our life. We also speak about the process of learning. We many a times tell that we learn till the end of our life. Thus, we all know that learning is a very important concept in our life. Learning helps us to gain knowledge, it helps us to gain skills, it helps us to grow ourselves or develop ourselves. ಕಲಿಕೆ ಅನ್ನುವಂತಹ ಒಂದು ಬಹಳ ಮುಖ್ಯವಾದಂತಹ ಮನೋವೈಜ್ಞಾನಿಕ ಪರಿಕಲ್ಪನೆಯ ಕುರಿತು ಇವತ್ತು ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಲಿಕೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಯಾವುದೇ ವಿಷಯವನ್ನು ನಾವು ಕಲಿಕೆಯ ಮೂಲಕ ಗಳಿಸ್ಕೊಳ್ತೇವೆ, ಜ್ಞಾನ ಗಳಿಸ್ಕೊಳ್ತೇವೆ, ಕೌಶಲ್ಯವನ್ನು ಗಳಿಸಿಕೊಳ್ತೇವೆ, ಹಾಗೆ ಹಲವಾರು ವಿಚಾರ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಮಗೆ ಕಲಿಕೆಯು ಬಹಳ ಸಹಕಾರಿಯಾಗುತ್ತೆ. ಅಲ್ಲಿಗೆ ಕಲಿಕೆ ಅನ್ನೋದು ಒಂದು ಬಹಳ ಮುಖ್ಯವಾದಂಥ ಒಂದು ಪ್ರಕ್ರಿಯೆ. ಈ ಕಲಿಕೆ ಅಂದರೆ ಏನು, ಅದರ ಪ್ರಭಾವ ಏನು, ಅದರ ಅರ್ಥೈಸಿಕೊಳ್ಳುವಿಕೆ ಹೇಗೆ, ಅದರ ಬೇರೆ ಬೇರೆ ಆಯಾಮಗಳೇನು, ಅದರ ಕುರಿತಾದಾಗಿ ಬೇರೆ ಬೇರೆ ಮನೋವಿಜ್ಞಾನಿಗಳು ನೀಡಿರುವಂಥ ಸಿದ್ಧಾಂತಗಳೇನು, ತತ್ವಗಳೇನು, ಇವುಗಳೆಲ್ಲವನ್ನ ನಾವು ಇವತ್ತಿನ ಈ ತರಗತಿಯಲ್ಲಿ ಕಲಿತುಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಇಟ್ಸ್ ಡೆಫಿನೇಷನ್ಸ್, ಇಟ್ಸ್ ಡಿಫರೆಂಟ್ ಪ್ರಿನ್ಸಿಪಲ್ಸ್. ದ ಥಿಯರೀಸ್ ರಿಲೇಟೆಡ್ ಟು ಲರ್ನಿಂಗ್ ಗಿವನ್ ಬೈ ಡಿಫರೆಂಟ್ ಸೈಕಾಲಜಿಸ್ಟ್. ದಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಲರ್ನಿಂಗ್, ವಾಟ್ ಇಸ್ ಇಟ್ಸ್ ಇನ್ಫ್ಲೂಯನ್ಸ್ ಒನ್ಸ್ ಆನ್ ಒನ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. Coming to meaning of learning, it is stated that it is the process by which an individual acquires knowledge, attitudes and skills that are necessary to meet the demands of life. While touching a burning candle, a child gets burnt and he withdraws the fingers. So whenever he faces a similar situation again, he withdraws his fingers faster. Gradually, he learns to avoid not only the burning candle, but also other burning things. So, with this simple example, I hope you understood how learning makes us to gain some knowledge. So, in simple terms, it is a process by which an individual acquires the knowledge, attitudes, and the skills. And this knowledge, skills, or the attitude are very much essential for meeting the needs or for meeting the demands of our life. Kalike anvanta shabdada arthavanna naavu maadkoluvaga en heltare andre kalikeyu obba vyaktiyu jnana manobhava kaushalyagalannu galisikollo ondu prakriyeyagiddu idu jeevanada avashyakategalannu vyaktiyu pooraisikolluvalli atyanta sahayaka emba arthavanna needidare. ಅಲ್ಲಿಗೆ ಕಲಿಕೆಯ ಮೂಲಕ ನಾವು ಗಳಿಸಿಕೊಳ್ಳುವುದು ನಮ್ಮ ಜ್ಞಾನವನ್ನ ಮಾತ್ರ ಅಲ್ಲ, ನಮ್ಮ ಮನೋಭಾವ ಹಾಗೂ ಕೌಶಲ್ಯಗಳನ್ನು ಕೂಡ. ಇವುಗಳೆಲ್ಲ ನಮಗೆ ಯಾಕೆ ಅಗತ್ಯ ಅಂದ್ರೆ, ಜೀವನದ ಬೇರೆ ಬೇರೆ ಅವಶ್ಯಕತೆಗಳನ್ನು ಅಥವಾ ಸವಾಲುಗಳನ್ನು ನಾವು ಪಡೆಯುವ ಸಂದರ್ಭದಲ್ಲಿ ಅಥವಾ ಪೂರೈಸಿಕೊಳ್ಳುವ ಸಂದರ್ಭದಲ್ಲಿ ಇಂಥ ಒಂದು ಜ್ಞಾನ ಮನೋಭಾವ ಕೌಶಲ್ಯಗಳು ಅತಿ ಅಗತ್ಯ ಆಗಿರುತ್ತೆ. ಒಂದು ಉದಾಹರಣೆಯ ಮೂಲಕ ವಿವರಿಸೋದಿದ್ರೆ, ಒಂದು ಮಗು ಒಂದು ಕ್ಯಾಂಡಲ್ ಉರಿತಾ ಇರುವ ಕ್ಯಾಂಡಲ್ ಅನ್ನು ಮುಟ್ಟೋರಿಕೆ ಹೋಗುವಾಗ ತನ್ನ ಕೈ ಬೆರಳುಗಳನ್ನು ಹಿಂದೆಗೆದುಕೊಳ್ಳುತ್ತೆ. ಕ್ರಮೇಣವಾಗಿ ಅಂಥ ಉರಿಯುವ ಯಾವುದೇ ಕ್ಯಾಂಡಲ್ಗಳನ್ನ ಹತ್ರ ಹೋದಾಗ ಮಗು ತನ್ನ ಕೈಗಳನ್ನ ಹಿಂತೆಗೆಯೋದನ್ನ ನಾವು ನೋಡ್ತೇವೆ. ಮಾತ್ರ ಅಲ್ಲದೇನೆ ಉರಿಯುವ ಯಾವುದೇ ವಸ್ತುಗಳಿಂದ ಮಗು ಹಿಂತೆಗೆಯೋದನ್ನ ನೋಡ್ತೀವಿ. ಹಾಗಾಗಿ ಕೈ ಸುಟ್ಟ ಅನುಭವವು ಮಗುವಿಗೆ ಕಲಿಕೆಯಾಗಿ ಅದೇ ತರದ ಎಲ್ಲ ಸುಡುವ ವಸ್ತುಗಳಿಂದ ಹಿಂತೆಗೆಯುವ ಒಂದು ಕೌಶಲ್ಯವನ್ನ ಕಲಿಸ್ಕೊಡ್ತು
ಅಲ್ಲಿಗೆ ಕಲಿಕೆ ಎಂಬುದು ಆ ಕೌಶಲ್ಯದ ಗಳಿಕೆಗೆ ಕಾರಣ ಆಯಿತು ಅನ್ನುವಂತಹ ಅಭಿಪ್ರಾಯವನ್ನು ಇಲ್ಲಿ ಕೊಡಬಹುದು. ದ ಬಿಹೇವಿಯರ್ ಆಫ್ ಎನ್ ಇಂಡಿವಿಜುವಲ್ ಈಸ್ ದಸ್ ಚೇಂಜ್ಡ್ ಥ್ರೂ ಎಕ್ಸ್ಪೀರಿಯನ್ಸ್. ದಿಸ್ ಚೇಂಜ್ ಇನ್ ಬಿಹೇವಿಯರ್ ಬ್ರಾಟ್ ಅಬೌಟ್ ಬೈ ಎಕ್ಸ್ಪೀರಿಯನ್ಸಸ್ ವಿಚ್ ಇಸ್ ಕಾಮನ್ಲಿ ನೋನ್ ಆಸ್ ಲರ್ನಿಂಗ್. ನಾವು ಸುಲಭದ ಭಾಷೆಯಲ್ಲಿ ಅನುಭವ ಅಂತ ಏನ್ ಕರಿತೀವಿ ಅದುವೇ ಕಲಿಕೆ. ಹಾಗಾಗಿ ನಮ್ಮ ವರ್ತನೆಯಲ್ಲಿ ಅನುಭವದ ಮೂಲಕ ಬರುವ ಬದಲಾವಣೆಯು ಕಲಿಕೆಯ ಪ್ರಕ್ರಿಯೆಯ ಮೂಲಕ ನಡೆಯುತ್ತೆ ಅನ್ನುವಂತಹ ಅರ್ಥವನ್ನ ಇಲ್ಲಿ ನೀಡಿದ್ದಾರೆ. ಸೊ ವಿ ಬ್ರಿಂಗ್ ಅಬೌಟ್ ಸರ್ಟನ್ ಚೇಂಜಸ್ ಇನ್ ಅವರ್ ಬಿಹೇವಿಯರ್ ಬಿಕಾಸ್ ಆಫ್ ಅವರ್ ಎಕ್ಸ್ಪೀರಿಯನ್ಸಸ್ ಅಂಡ್ ಸಚ್ ಎಕ್ಸ್ಪೀರಿಯನ್ಸಸ್ ಅಕ್ಕರ್ ಬಿಕಾಸ್ ಆಫ್ ಅವರ್ ಲರ್ನಿಂಗ್ ವಿತ್ ದ ಎನ್ವಿರಾನ್ಮೆಂಟ್. ದಸ್ ಲರ್ನಿಂಗ್ ಮೀನ್ಸ್ ಚೇಂಜ್ ಇನ್ ದ ಬಿಹೇವಿಯರ್ ಆರ್ ಬಿಹೇವಿಯರ್ ಪೊಟೆನ್ಶಿಯಲ್ that occurs as an experience. So this change in the behavior or the behavior potential can occur because of learning. Learning can result from both vicarious and direct experiences. It means sometimes the learning happens because of the direct experience, like we practice and we gain, or we go do it and then we gain. Sometimes it is vicarious, where we imagine or we observe and we just imagine and then gain such knowledge. Thus learning can happen directly or indirectly. Vicarious means observing someone and learning from that observation and not being directly involved in the experience. For example, a child learns how to clap hands by saying someone else do it. Learning also takes place through direct experiences. For example, a child learns to write by practicing writing. A child normally learns from his parents, teachers, and the environment. Thus, it means that learning occurs because of observation as well as because of practice. ಕಲಿಕೆ ಎಂಬುದು ಅಲ್ಲಿಗೆ ನಮ್ಮ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆ, ಆ ಬದಲಾವಣೆಗಳು ನಮ್ಮ ಅನುಭವಗಳ ಮೂಲಕ ಉಂಟಾಗುವ ಬದಲಾವಣೆ. ಹಾಗಿದ್ರೆ ಇಂತಹ ಒಂದು ಅನುಭವ ನಮಗೆ ನೇರವಾಗಿಯೂ ಆಗ್ಬೋದು ಅಥವಾ ನೇರವಲ್ಲದ ರೀತಿಯಲ್ಲೂ ಆಗ್ಬೋದು, ಕಾಲ್ಪನಿಕವಾಗಿಯೂ ಆಗಬಲ್ಲದು. ನಮ್ಮ ಕಲಿಕೆ ಕೆಲವೊಮ್ಮೆ ನೇರವಲ್ಲದ ರೀತಿಯಲ್ಲಿ ಅಂದ್ರೆ ಕಾಲ್ಪನಿಕ ರೀತಿಯಲ್ಲಿ ಉಂಟಾಗುತ್ತೆ. ಉದಾಹರಣೆಗೆ ಒಂದು ಮಗು ಒಂದು ವರ್ತನೆಯನ್ನ ಚಪ್ಪಾಳೆ ಹೊಡೆಯೋದನ್ನ ಬೇರೆಯವರನ್ನ ನೋಡಿ ಕಲ್ತ್ಕೊಳ್ಳುತ್ತೆ. ಅದೇ ಮಗು ಬರೆಯುವ ಕೌಶಲ್ಯವನ್ನ ಕಲಿಯುವಾಗ ತಾನೇ ನೇರವಾಗಿ ತೊಡಗಿಸಿ ಅಭ್ಯಸಿಸಿ ಕಲ್ತ್ಕೊಳ್ಳುತ್ತೆ. ಹೀಗಾಗಿ ಕಲಿಕೆಯು ನೇರವಾಗಿ ಅಥವಾ ನೇರವಲ್ಲದ ರೀತಿಯಲ್ಲಿ ನಡೆಯಬಹುದಾದಂತಹ ಒಂದು ಅನುಭವದ ಪ್ರಕ್ರಿಯೆ ಎಂದು ಕರೆದಿದ್ದಾರೆ. ಅಕಾರ್ಡಿಂಗ್ ಟು ಗಾರ್ಡ್ನರ್ ಮರ್ಫಿ, ದ ಟರ್ಮ್ ಲರ್ನಿಂಗ್ ಕವರ್ಸ್ ಎವ್ರಿ ಮಾಡಿಫಿಕೇಶನ್ ಇನ್ ದ ಬಿಹೇವಿಯರ್ ಟು ಮೀಟ್ ಎನ್ವೈರನ್ಮೆಂಟಲ್ ರಿಕ್ವೈರ್ಮೆಂಟ್ಸ್. ಅಕಾರ್ಡಿಂಗ್ ಟು ಹೆನ್ರಿ ಪಿ ಸ್ಮಿತ್, ಲರ್ನಿಂಗ್ ಇಸ್ ದ ಅಕ್ವಿಸಿಷನ್ ಆಫ್ ನ್ಯೂ ಬಿಹೇವಿಯರ್ ಆರ್ ದ ಸ್ಟ್ರೆಂಥನಿಂಗ್ ಆರ್ ವೀಕನಿಂಗ್ ಆಫ್ ಓಲ್ಡ್ ಬಿಹೇವಿಯರ್ as the result of experience. So you can see the two definitions, they are simply stating that the term learning covers every modification in the behavior and such change occurs to meet the environmental requirements. So learning means a process which brings about change in our behavior, and that change is essential to meet the needs or to meet the demands of the environment. At the same time, another definition by Smith states that learning is the acquisition of a new behavior or the strengthening of the old behavior or weakening of the old behavior, which occurs because of the experience. When we are experiencing, some of our old behaviors may fade away. That is also learning. For example, a person who has the habit of drinking may stop drinking after some experience. So he learned to stop drinking. A behavior is stopped. A person who is very angry and shows very aggressive behaviors always may stop his behavior because of some experience, because of some exposure. So stopping of behavior is also one of the learning. Sometimes it is change in the behavior or strengthening of the behavior. Like a person who has some weak behaviors may get strengthened after the extra learning. For example, you know some skills of riding a bicycle. Okay,
You learned sometime, but you were not very strong in riding the bicycle. So you practice it. So because of that practice and learning again, your behavior got strengthened. So behavior can also be strengthened, or we acquire new behavior. This already you know. So acquisition of behavior, or strengthening of the behavior, or weakening of the unwanted behavior can happen because of our learning. According to Crow and Crow, learning is the acquisition of habits, knowledge, and attitudes. It involves new ways of doing things, and it operates in individuals' attempts to overcome obstacles or to adjust to new situations. It represents progressive changes in the behavior. It enables him to satisfy interests to attain goals. So with this definition, you can understand 3-4 aspects of learning. One is that it is the acquisition of habits, knowledge, and attitudes. Learning helps in gaining new knowledge, or getting new habits, or getting new attitudes. It involves new ways of doing things. So how this happens, how this acquisition or acquiring happens, it is because of new ways of doing things. It operates in individuals, attempts to overcome obstacles or to adjust to new situations. So because of that learning, one individual is able to overcome the obstacles, or it helps the person to adjust to the new situations. It represents progressive changes in the behavior. Thus, it helps in bringing about change in the behavior. It enables him to satisfy interest to attain goals. Thus, our learning, because of modification in the behavior or gaining of new behavior, helps us to reach the goals. So, yella vyakhyanagala mulaka niven kandukolabodandre, Gardner Murphy avara prakara, kalike embudu ವರ್ತನೆಯ ಎಲ್ಲ ರೀತಿಯ ಬದಲಾವಣೆಗಳನ್ನು ಒಳಗೊಂಡಿದ್ದು ಅದು ವಾತಾವರಣದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದೇ ಆಗಿದೆ ಎಂಬ ಅರ್ಥವನ್ನು ನೀಡಿದ್ದಾರೆ. ಹಾಗೆ ಹೆನ್ರಿ ಪಿ ಸ್ಮಿತ್ ರವರು ಕಲಿಕೆ ಎಂಬುದು ಹೊಸ ವರ್ತನೆಗಳ ಗಳಿಕೆ ಅಥವಾ ವರ್ತನೆಗಳ ಬಲಪಡಿಸುವಿಕೆ ಅಥವಾ ಹಳೆ ವರ್ತನೆಗಳ ನಿಲುಗಡೆ ಅಥವಾ ಹಳೆ ವರ್ತನೆಗಳ ನಿಲುಗಡೆ ಎಂಬ ಅರ್ಥವನ್ನು ನೀಡಿದ್ದಾರೆ. ಅಲ್ಲಿಗೆ ಗಾರ್ಡನ್ ಮುರ್ಫಿಯವರು ಕಲಿಕೆ ಎಂಬುದು ವರ್ತನೆಗಳ ಬದಲಾವಣೆ ಮತ್ತು ಆ ಬದಲಾವಣೆಗಳು ವಾತಾವರಣದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಎಂಬ ಅರ್ಥವನ್ನು ನೀಡಿದರೆ, ಹೆನ್ರಿ ಪಿ ಸ್ಮಿತ್ ರವರು ಕಲಿಕೆ ಎಂಬುದು ಹೊಸ ವರ್ತನೆಗಳ ಗಳಿಕೆಯೂ ಆಗ್ಬೋದು, ಇರುವ ವರ್ತನೆಗಳ ಬಲಪಡಿಸಿಕೊಳ್ಳುವಿಕೆಗೂ ಆಗಿರಬಹುದು, ಅಥವಾ ಅನಗತ್ಯ ವರ್ತನೆಗಳ ನಿಲುಗಡೆಯೂ ಆಗಿರಬಹುದು ಎಂಬ ಅರ್ಥವನ್ನು ನೀಡಿದ್ದಾರೆ. ಹೀಗೆ ಮುಂದುವರೆದು ಕ್ರೋರವರು ಕಲಿಕೆ ಎಂಬುದು ಅಭ್ಯಾಸಗಳ, ಜ್ಞಾನದ ಮತ್ತು ಮನೋಭಾವಗಳ ಗಳಿಕೆ ಎಂದು ನಿರೂಪಿಸುತ್ತಾ, ವ್ಯಕ್ತಿಯು ಹೊಸ ದಾರಿಗಳ ಮೂಲಕ ಗಳಿಸಿಕೊಳ್ಳುವ, ವಾತಾವರಣದಲ್ಲಿ ಬರಬಹುದಾದ ತೊಡಕುಗಳನ್ನು ನಿವಾರಣೆ ಮಾಡುವ ಮತ್ತು ಹೊಂದಾಣಿಕೆಗಳನ್ನು ಮಾಡುವ ಪ್ರಕ್ರಿಯೆ ಎಂದು ಗುರುತಿಸಿದ್ದಾರೆ. ಇದು ಒಂದು ಸಕಾರಾತ್ಮಕವಾದಂತಹ ಬೆಳವಣಿಗೆಯಾಗಿದ್ದು, ವ್ಯಕ್ತಿಯು ತನ್ನ ಗುರಿಯನ್ನು ಈಡೇರಿಸಿಕೊಳ್ಳುವಲ್ಲಿ ಸಂತೃಪ್ತಿಯನ್ನು ಪಡೆಯಬಲ್ಲ ಒಂದು ಪ್ರಕ್ರಿಯೆ ಎಂಬುದಾಗಿ ಕ್ರೋ ಮತ್ತು ಕ್ರೋರವರು ಗುರುತಿಸಿದ್ದಾರೆ. ಹೀಗೆ ಮುಂದುವರೆದು ಇನ್ನೊಂದಷ್ಟು ವ್ಯಾಖ್ಯಾನಗಳನ್ನು ನೋಡೋದಿದ್ರೆ, ಎಟ್ಕಿನ್ಸನ್ ರವರ ಪ್ರಕಾರ, ಲರ್ನಿಂಗ್ ಇಸ್ ಅ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜ್ ದಟ್ ಅಕರ್ಸ್ ಆಸ್ ಅ ರಿಸಲ್ಟ್ ಆಫ್ ಪ್ರಾಕ್ಟೀಸ್. ಅಂದ್ರೆ ಸರಿಯಾದ ಅಭ್ಯಾಸಗಳ ಕಾರಣದಿಂದಾಗಿ ವ್ಯಕ್ತಿಯಲ್ಲಿ ಉಂಟಾಗುವ ಶಾಶ್ವತವಾದಂತಹ ಬದಲಾವಣೆಯನ್ನು ಕಲಿಕೆ ಎಂದು ಕರೆಯಬಹುದು ಎಂಬುದು ಇವರ ಅಭಿಪ್ರಾಯ. ಅಂಡರ್ವುಡ್, ಲರ್ನಿಂಗ್ ಈಸ್ ಅನ್ ಎಕ್ವಿಸಿಷನ್ ಆಫ್ ನ್ಯೂ ರೆಸ್ಪಾನ್ಸ್ ಆರ್ ದ ಎನ್ಹ್ಯಾನ್ಸ್ ಆಫ್ ಓಲ್ಡ್ ಒನ್ಸ್. ಹೊಸ ಪ್ರತಿಕ್ರಿಯೆಗಳನ್ನು ನೀಡುವ ಅಥವಾ ಹಳೆ ಪ್ರತಿಕ್ರಿಯೆಗಳನ್ನು ಹೆಚ್ಚು ಮಾಡುವ ಒಂದು ವಿಧಾನವೇ ಕಲಿಕೆ ಎಂಬುದು ಅಂಡರ್ವುಡ್ ಅನ್ನುವ ವ್ಯಕ್ತಿಯ ಒಂದು ಅರ್ಥೈಸಿಕೊಳ್ಳುವಿಕೆ. ಲರ್ನಿಂಗ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ದ ಇಂಡಿವಿಜುವಲ್ ಎಕ್ವೈರ್ಸ್ ವೇರಿಯಸ್ ಹ್ಯಾಬಿಟ್ಸ್, ನಾಲೆಜ್ ಅಂಡ್ ಆಟಿಟ್ಯೂಡ್ ಅಂಡ್ ನ್ಯೂ ಐಡಿಯಾಸ್ ಅಂಡ್ ದೇರ್ ಬೈ ಹೆಲ್ಪ್ಸ್ ಅಸ್ ಟು ಡೀಲ್ ವಿತ್ ದ ಎನ್ವಿರಾನ್ಮೆಂಟ್ ಮೋರ್ ಇಫೆಕ್ಟಿವ್ಲಿ ಅಂಡ್ ಮೋರ್ ಎಫಿಷಿಯಂಟ್ಲಿ.
Thus, it states that because of learning, we are able to acquire various habits or knowledge as well as attitude and the new ideas, which helps us to deal with the environment more effectively and efficiently. So the ultimate purpose or the goal of learning is to help the individual to adjust with the environment more efficiently and effectively, for which we are gaining various kinds of habits, knowledge and attitude through the process of learning. ಕಲಿಕೆಯ ಮೂಲಕವಾಗಿ ನಾವು ಹೊಸ ಅಭ್ಯಾಸಗಳನ್ನು, ಹೊಸ ಜ್ಞಾನವನ್ನು ಹಾಗೂ ಮನೋಭಾವಗಳನ್ನು, ಅನಿಸಿಕೆಗಳನ್ನು ರೂಪಿಸಿಕೊಳ್ಳುವ ಮೂಲಕವಾಗಿ ಈ ವಾತಾವರಣದೊಂದಿಗೆ ಪರಿಣಾಮಕಾರಿಯಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಲ್ಲ ಅಥವಾ ನಿರ್ವಹಣೆಯನ್ನು ಮಾಡಿಕೊಳ್ಳಬಲ್ಲ ಪ್ರಕ್ರಿಯೆಯು ಕಲಿಕೆ ಎಂದು ಕರೆಯಲ್ಪಡುತ್ತೆ ಎಂದು ನಿರೂಪಿಸಿದ್ದಾರೆ. Let us see what is nature of learning. There are certain characteristics of learning. So these are the characteristics, or these are the nature of learning. Learning is universal. It means it happens everywhere. Learning occurs each and every place of this world. Learning is continuous. So there is no stop for learning. Even though we say that learning happens at early stage of life, it is also said that learning happens at all stages of our life, and it is continuous. It is a continuous process. It results in a change in the behavior. So because of learning, the behavior gets changed. It can be strengthening of the behavior, or it can be weakening of the behavior, or it can be alteration of the behavior. Learning is an adjustment. Because of learning, we are able to adjust with the environment. It comes about as a result of practice and experience. So learning happens because of our exposure or experience, as well as by repeatedly doing that. Learning is a relatively permanent change. So whatever we gain through learning becomes more or less permanent in our personality. Learning as growth and development. Learning helps us to grow as well as develop. Learning is not directly observable. We cannot see learning. On the other hand, through the behaviors which we gain through learning, we can understand that learning happened. ಕಲಿಕೆಗಿರುವ ಸ್ವರೂಪವನ್ನು ನೋಡ್ತಾ ಹೋದ್ರೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಕಲಿಕೆ ಎಂಬುದು ಸಾರ್ವತ್ರಿಕ. ಅಲ್ಲಿಗೆ ಕಲಿಕೆಯು ಜಗತ್ತಿನ ಎಲ್ಲ ಭಾಗದಲ್ಲಿ ಮತ್ತು ಎಲ್ಲ ಜೀವಿಗಳಲ್ಲಿ ನಡೆಯುವ ಒಂದು ಪ್ರಕ್ರಿಯೆಯಾಗಿದೆ. ಲರ್ನಿಂಗ್ ಇಸ್ ಕಂಟಿನ್ಯೂಸ್. ಕಲಿಕೆಗೆ ಒಂದು ನಿರ್ದಿಷ್ಟವಾದಂತಹ ನಿಲುಗಡೆ ಎಂಬುದಿಲ್ಲ. ಹೇಳ್ತಾರೆ ಕಲಿಕೆ ಬಾಲ್ಯದಲ್ಲಿ ಹೆಚ್ಚು ನಡೆಯುತ್ತೆ ಅಂತ. ಆದ್ರೂ ಕಲಿಕೆ ನಮ್ಮ ಜೀವಮಾನದುದ್ದಕ್ಕೂ ನಡೆಯುವಂತಹ ಒಂದು ನಿರಂತರವಾದ ಪ್ರಕ್ರಿಯೆ ಎಂಬುದನ್ನ ಗುರುತಿಸಲಾಗಿದೆ. ಇಟ್ ರಿಸಲ್ಟ್ಸ್ ಇನ್ ಚೇಂಜ್ ಇನ್ ಬಿಹೇವಿಯರ್. ಕಲಿಕೆಯ ಮೂಲಕ ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತೆ. ವರ್ತನೆಗಳ ಬದಲಾವಣೆ, ವರ್ತನೆಗಳ ಬಲಪಡಿಸಿಕೊಳ್ಳುವಿಕೆ, ವರ್ತನೆಗಳ ನಿಲುಗಡೆ, ಇವುಗಳೆಲ್ಲಕ್ಕೂ ಕೂಡ ಕಲಿಕೆಯೇ ಕಾರಣ ಎಂಬುದನ್ನ ನಿರೂಪಿಸಿದ್ದಾರೆ. ಲರ್ನಿಂಗ್ ಇಸ್ ಅನ್ ಅಡ್ಜಸ್ಟ್ಮೆಂಟ್. ಸೊ ಒಂದು ಹೊಂದಾಣಿಕೆಗೆ, ವಾತಾವರಣದ ಜೊತೆಗಿನ ಅಗತ್ಯ ಹೊಂದಾಣಿಕೆಗಳನ್ನ ಮಾಡಿಕೊಳ್ಳೋದಕ್ಕೆ ನಮಗೆ ಕಲಿಕೆಯು ಸಹಕಾರಿ. ಇಟ್ ಕಮ್ಸ್ ಅಬೌಟ್ ಆಸ್ ಅ ರಿಸಲ್ಟ್ ಆಫ್ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೀರಿಯನ್ಸ್. ಕಲಿಕೆ ಉಂಟಾಗುವುದು ಹೇಗೆ? ಕಲಿಕೆಯು ನಮ್ಮ ಅನುಭವಗಳಿಂದ ಮತ್ತು ಪುನರ್ಮನನ, ಮತ್ತೆ ಮತ್ತೆ ಮಾಡೋದ್ರಿಂದಾಗಿ, ಯಾವುದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡೋದ್ರ ಮೂಲಕವಾಗಿ ನಾವು ಗಳಿಸಿಕೊಳ್ಳುವಂತಹ ಪ್ರಕ್ರಿಯೆ. ಲರ್ನಿಂಗ್ ಇಸ್ ಅ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜ್. ಹೇಳ್ತಾರೆ ಕಲಿಕೆಯ ಮೂಲಕ ನಮ್ಮೊಳಗೆ ಸೇರಿಕೊಳ್ಳುವ ಯಾವುದೇ ಕೌಶಲ್ಯ ಅಥವಾ ವರ್ತನೆ, ಮನೋಭಾವಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಶಾಶ್ವತವಾದ ಪರಿಕಲ್ಪನೆಗಳು. ಲರ್ನಿಂಗ್ ಆಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಕಲಿಕೆಯು ನಮ್ಮ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಒಂದು ಬಹಳ ಮುಖ್ಯವಾದಂತಹ ಅಂಶ. ಲರ್ನಿಂಗ್ ಇಸ್ ನಾಟ್ ಡೈರೆಕ್ಟ್ಲಿ ಅಬ್ಸರ್ವಬಲ್. ಕಲಿಕೆಯನ್ನು ನಾವು ನೇರವಾಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಕಲಿಕೆಯನ್ನು ಕಲಿಕೆ ಆಗಿದೆಯಾ ಅಂತ ನೋಡ್ಬೇಕು ಅಂತಂದ್ರೆ ಏನ್ ಕಲಿತಿದ್ದಾರೆ ಅದನ್ನು ನಾವು ಅವಲೋಕಿಸ್ಬೇಕೇ ಹೊರತು ನೇರವಾಗಿ ಕಲಿಕೆಯನ್ನು ಅವಲೋಕಿಸೋದಿಕ್ಕೆ ಸಾಧ್ಯ ಇಲ್ಲ. ಕಲಿಕೆಯ ಮೂಲಕ ಉಂಟಾದ ವರ್ತನೆಯ ಮೂಲಕ ನಮಗೆ ಕಲಿಕೆ ಉಂಟಾಗಿದೆಯೋ ಇಲ್ವೋ ಎನ್ನುವ ಅನುಭವವು ಅಥವಾ ಅರ್ಥೈಸಿಕೊಳ್ಳುವಿಕೆಯೂ ಸಾಧ್ಯವಾಗುತ್ತೆ. There are different theories of learning. ಕಲಿಕೆಯ ಕುರಿತು ವಿವಿಧ ಸಿದ್ಧಾಂತಗಳು, ಬಹಳ ಆಸಕ್ತಿಪೂರ್ಣವಾದಂತಹ ಸಿದ್ಧಾಂತಗಳು ಬಂದಿವೆ. ಅವುಗಳ ನಿರೂಪಣೆಯನ್ನು ನೋಡ್ತಾ ಹೋಗೋಣಂತೆ. ಕ್ಲಾಸಿಕಲ್ ಕಂಡೀಷನಿಂಗ್ ಇಸ್ ಅ ವೆರಿ ವೆರಿ ಫೇಮಸ್ ಥಿಯರಿ ಆಫ್ ಲರ್ನಿಂಗ್. ಕ್ಲಾಸಿಕಲ್ ಕಂಡೀಷನಿಂಗ್ ವೇರ್ ಲರ್ನಿಂಗ್ ಪ್ರೊಸೀಜರ್ ಇನ್ ವಿಚ್ ಟೂ ಸ್ಟಿಮುಲಿ ಆರ್ ಪೇರ್ಡ್
that is conditioned stimulus and unconditioned stimulus, usually presented shortly before the other, that is unconditioned stimulus. To produce a conditioned response to the first stimulus. A learning procedure in which associations are made between a natural stimulus and a neutral stimulus. It is a basic form of learning in which one stimulus comes to serve as a signal for the occurrence of a second stimulus. Anubandhana Shastriya Anubandhana Kalike, classical conditioning theory of learning. So classical conditioning theory of learning was given by Ivan Pavlov, I.P. Pavlov. He is a Russian physiologist. He did experiments and proposed this theory of classical conditioning. His research was by measuring the secretion of digestive juice in dogs. So what was the experiment which he did? I.P. Pavlov, being a physiologist, did experiments on dogs. He observed that when the dog is starving, if he sees or if he is given with the sight of the food, the dog starts salivating. So the digestive juices start secreting with the sight of the food. By observing this, I.P. Pavlov developed an experiment. He started ringing the bell just before giving the food to the dog, because he observed that the dogs who were salivating for the sight of the food usually starts salivating by listening to the footsteps of the food provider. With this, he developed a curiosity and started this experiment. He started pairing the food and the bell. So, repeatedly started pairing food and the bell. That means he started ringing the bell before he gives the food to the dog. After several times of this repetition of ringing the bell and giving the food, the dog starts salivating by just hearing the ringing of the bell. So he coined or he gave few concepts to understand the process of classical conditioning theory. They are unconditioned stimulus and conditioned stimulus. Unconditioned stimulus means the natural stimulus. In the dog's experiment, such natural stimulus is the sight of the food. Food is a stimulus which naturally creates salivation in the hunger dog. So salivating for the sight of the food, he called it as natural response or unconditional response, UCR. So whichever the dog which is hungry will start salivating by looking at the food. So food is a natural stimulus or unconditioned stimulus. Salivating for the sight of the food is a natural response or unconditioned response. In his experiment, he joined this unconditioned stimulus of food with the sound of the bell, which he called as conditioned response. Conditioned stimulus. So bell is conditioned stimulus or artificial stimulus, because you see, the bell in itself will not make any animal or organism
to secrete the juice or the salivate. It will not make any animal to salivate. Only when a ringing of the bell is followed with the food, the dog will understand that the bell will bring some food. So, the dog will start salivating for the bell sound itself because it guarantees the provision of the food. So, salivation for the sound of the bell, he called it as conditioned response because it is dependent upon the conditioned stimulus and its pairing or and its association with the food. The whole process is known as classical conditioning because the dog started learning to salivate, that is unconditioned response is turned into conditioned response that starts learning to give conditioned response of salivation for the conditioned stimulus of bell because of pairing of conditioned stimulus with the unconditioned stimulus. Hope you understood this. The dog which was not giving any response to the bell sound started giving the response of salivating to the bell sound because of repeated pairing of the bell sound with the food. So food is a natural stimulus or unconditioned stimulus. Salivation for the food site is a natural response or unconditioned response. The bell followed with the food is a conditioned stimulus or artificial stimulus. The salivation for the bell sound is a conditioned response. So the whole process is known as classical conditioning theory because the learning occurs because of conditioning. Conditioning means being dependent upon. So salivation, the learning of the salivation is dependent upon the pairing of conditioned stimulus with the unconditioned stimulus. Shastriya Anubandhana Kalikeyalli IP Pavlov ara prayogana mulaka kandukonda tattvagalannu balasalagide. Ee prayogavenu IP Pavlov anva Russian physiologist obru ನಾಯಿಗಳು ಜೊಲ್ಲು ಸುರಿಸುವ ಪ್ರಕ್ರಿಯೆಯನ್ನು ಗಮನಿಸಿ ಅವಲೋಕಿಸಿ ಒಂದು ಪ್ರಯೋಗವನ್ನು ಕೈಗೊಂಡರು. ಹಸಿದ ನಾಯಿಯು ಆಹಾರವನ್ನು ನೋಡಿದಾಗ ಜೊಲ್ಲು ಸುರಿಸುವುದು ಒಂದು ಸಹಜವಾದಂಥ ಪ್ರತಿಕ್ರಿಯೆ. ಹಾಗಾಗಿ ಅವರು ಆಹಾರವನ್ನು ಒಂದು ಸಹಜ ಪ್ರಚೋದಕವೆಂತಲೂ ಆಹಾರಕ್ಕೆ ನಾಯಿಯು ಸುರಿಸುವ ಜೊಲ್ಲನ್ನು ಸಹಜ ಪ್ರತಿಕ್ರಿಯೆ ಎಂದು ನಿರೂಪಿಸಿದ್ರು. ಕ್ರಮೇಣವಾಗಿ ಐಪಿ ಪ್ಯಾವ್ಲೋರ್ ಅವರು ಪ್ರತಿ ಸಲ ನಾಯಿಗೆ ಆಹಾರವನ್ನು ನೀಡುವ ಪೂರ್ವದಲ್ಲಿ ಒಂದು ಬೆಲ್, ಒಂದು ಗಂಟೆಯ ನಿನಾದವನ್ನು ಮಾಡುವ ಒಂದು ಪ್ರಯೋಗವನ್ನು ಕೈಗೊಂಡು ಗಂಟೆಯ ನಿನಾದದ ನಂತರದಲ್ಲಿ ಆಹಾರವನ್ನು ಕೊಡುವ ಒಂದು ಪ್ರಯೋಗವನ್ನು ಕೈಗೊಂಡರು. ಹಾಗೂ ಈ ಮೂಲಕವಾಗಿ ಐಪಿ ಪ್ಯಾವ್ಲೋರ್ ಅವರು ಆಹಾರಕ್ಕೆ ಆಹಾರದ ಒಂದು ಅವಲೋಕನದ ಮೂಲಕ ಜೊಲ್ಲು ಸುರಿಸುವ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದ ನಾಯಿಯು ಆಹಾರವು ದೊರೆಯುವ ಪೂರ್ವದಲ್ಲಿ ಗಂಟೆಯ ಶಬ್ದಕ್ಕೆ ಕೂಡ ಜೊಲ್ಲು ಸುರಿಸುವುದನ್ನು ಕಂಡರು. ಅಲ್ಲಿಗೆ ಪದೇ ಪದೇ ಒಂದು ಅಸಹಜ ಪ್ರಚೋದಕ ಅಥವಾ ಕೃತಕ ಪ್ರಚೋದಕವನ್ನು ಸಹಜ ಪ್ರಚೋದಕ ಅಥವಾ ಅನನುಬಂಧಿತ ಪ್ರಚೋದಕದೊಂದಿಗೆ ಜೋಡಿಸಿದಾಗ ಸಹಜ ಪ್ರತಿಕ್ರಿಯೆಯು ಅಸಹಜ ಅಥವಾ ಅವಲಂಬಿತ ಪ್ರತಿಕ್ರಿಯೆಯಾಗಿ ರೂಪುಗೊಳ್ಳುವುದನ್ನು ನೋಡಿದ್ರು.
ಅಲ್ಲಿಗೆ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ತತ್ವವು ನಿರೂಪಿಸುವಂತೆ ಸಹಜ ಪ್ರಚೋದಕವು ಅಸಹಜ ಪ್ರಚೋದಕದೊಂದಿಗೆ ಜೋಡಿಯಾಗಿಬಿಟ್ಟಲ್ಲಿ ಅಸಹಜ ಪ್ರಚೋದಕಕ್ಕೆ ಸಹಜ ಪ್ರಚೋದಕಕ್ಕೆ ದೊರೆಯಬಹುದಾದ ಪ್ರತಿಕ್ರಿಯೆಯೇ ದೊರೆಯಬಲ್ಲದು ಎಂಬುದನ್ನು ಈ ಸಿದ್ಧಾಂತದ ಮೂಲಕ ನಿರೂಪಿಸಿದರು. ಅಸಹಜ ಪ್ರಚೋದಕಕ್ಕೆ ಸಹಜ ಪ್ರಚೋದಕದಷ್ಟೇ ಸರಿಯಾದ ಪ್ರತಿಕ್ರಿಯೆಯನ್ನು ಜೀವಿಯು ನೀಡುವುದನ್ನು ಶಾಸ್ತ್ರೀಯ ಅನುಬಂಧನ ಕಲಿಕೆ ಎಂದು ನಿರೂಪಿಸಿದ್ದಾರೆ. ಸೊ ಇವಿಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ. ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತದಲ್ಲಿ ಕಲಿಕೆ ಎಂಬುದು ಸಹಜ ಮತ್ತು ಅಸಹಜ ಪ್ರಚೋದಕಗಳ ಜೋಡಿ ಅಥವಾ ಪೇರಿಂಗ್ ಸಂಯೋಗದೊಂದಿಗೆ ಪ್ರಾರಂಭವಾಗಿ ಅಸಹಜ ಪ್ರಚೋದಕಕ್ಕೆ ಸಹಜ ಪ್ರತಿಕ್ರಿಯೆಯಷ್ಟೇ ಸಮನಾದ ಪ್ರತಿಕ್ರಿಯೆಯನ್ನು ನೀಡುವ ಮೂಲಕ ಕಲಿಕೆ ಉಂಟಾಗುತ್ತದೆ ಎಂಬುದನ್ನು ನಿರೂಪಿಸಲಾಗಿದೆ. ಇಲ್ಲಿ ಸಹಜ ಪ್ರಚೋದಕವು ಆಹಾರ, ಅಸಹಜ ಪ್ರಚೋದಕವು ಬೆಲ್ ಅಥವಾ ಗಂಟೆಯ ನಿನಾದ, ಸಹಜ ಪ್ರತಿಕ್ರಿಯೆಯು ಜೊಲ್ಲು ಸುರಿಸುವಿಕೆ, ಅಸಹಜ ಪ್ರತಿಕ್ರಿಯೆಯು ಅಸಹಜ ಪ್ರಚೋದಕಕ್ಕೆ ದೊರಕಿಸಲ್ಪಟ್ಟ ಅಸಹಜ ಪ್ರತಿಕ್ರಿಯೆ ಎಂಬುದು ನಿರೂಪಿತವಾಗಿದೆ. ಹಾಗಾಗಿ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೋಪ್ ಯು ಅಂಡರ್ಸ್ಟುಡ್. ದ ಪೇರಿಂಗ್ ಆಫ್ ದ ಅನ್ಕಂಡೀಷನ್ ಸ್ಟಿಮ್ಯುಲಸ್ ರಿಪೀಟೆಡ್ಲಿ ವಿತ್ ದ ಕಂಡೀಷನ್ ಸ್ಟಿಮ್ಯುಲಸ್ ವಿಲ್ ಮೇಕ್ ದ ಆರ್ಗ್ಯಾನಿಸಮ್ ಟು ಎಕ್ವೈರ್ ದ ಕೆಪಾಸಿಟಿ ಆಫ್ ಗಿವಿಂಗ್ ಅ ರೆಸ್ಪಾನ್ಸ್ ಈಕ್ವಲೆಂಟ್ ಟು ಅನ್ಕಂಡೀಷನ್ ರೆಸ್ಪಾನ್ಸ್ ಟು ದ ಕಂಡೀಷನ್ ಸ್ಟಿಮ್ಯುಲಸ್. ಅಸಹಜ ಪ್ರಚೋದಕಕ್ಕೆ ಸಹಜ ಪ್ರಚೋದಕವನ್ನು ಜೋಡಿ ಮಾಡುವ ಮೂಲಕವಾಗಿ ಸಹಜ ಪ್ರಚೋದಕದಷ್ಟೇ ಅಥವಾ ಸಹಜ ಪ್ರಚೋದಕಕ್ಕೆ ದೊರೆಯಬಹುದಾದ ಪ್ರತಿಕ್ರಿಯೆಯಷ್ಟೇ ಸಮನಾದ ಅಥವಾ ತೀವ್ರವಾದ ಪ್ರತಿಕ್ರಿಯೆಯನ್ನು ಅಸಹಜ ಪ್ರಚೋದಕಕ್ಕೂ ಪಡೆಯಬಲ್ಲ ಒಂದು ಕಲಿಕೆಯನ್ನು ಶಾಸ್ತ್ರೀಯ ಅನುಬಂಧನ ಕಲಿಕೆ ಎಂದು ಗುರುತಿಸಿದ್ದಾರೆ. ಸೊ ಫುಡ್ ಇಸ್ ಅನ್ಕಂಡೀಷನ್ ಸ್ಟಿಮ್ಯುಲಸ್, ಸಲೈವೇಷನ್ ಈಸ್ ಕಂಡೀಷನ್ಡ್ ರೆಸ್ಪಾನ್ಸ್, ಬೆಲ್ ಇಸ್ ಕಂಡೀಷನ್ಡ್ ಸ್ಟಿಮ್ಯುಲಸ್, ಇಫ್ ನೋ ಸಲೈವೇಷನ್ ದೆನ್ ಇಟ್ ಈಸ್ ಅನ್ಕಂಡೀಷನ್ಡ್ ರೆಸ್ಪಾನ್ಸ್. ಸೊ ಇನ್ ದಿಸ್ ಕಂಡೀಷನಿಂಗ್ ಥಿಯರಿ ಫುಡ್ ಇಸ್ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್, ಬೆಲ್ ಇಸ್ ಅ ಕಂಡೀಷನ್ಡ್ ಸ್ಟಿಮ್ಯುಲಸ್. Salivation is the response which is acquired as the natural behavior of salivation because of pairing of the unconditioned and conditioned stimulus. After conditioning, bell gives salivation. Because of pairing, the bell also starts giving response. You can see this slide to understand. Here is a food which is unconditioned stimulus. The response is salivation, which is unconditioned response. And the bell, which is neutral stimulus, which usually does not give the response of salivation. Now, only when bell is paired with the food, the dog starts salivating. After conditioning, even the bell produces the same kind of response. Few elements to understand in classical conditioning are like this. Unconditioned stimulus is US. It is the original or naturally occurring stimulus which is not learned or ordinarily leased to the reflex. Involuntary responses. Conditioned stimulus. The conditioned stimulus is the stimulus that comes to elicit the target response with the repeated pairing with the unconditioned stimulus. So conditioned stimulus starts eliciting the response similar to the unconditioned response to the unconditioned stimulus. Unconditioned response, the response evoked by an unconditioned stimulus.
conditioned response, the person, so the response to the conditioned stimulus is known as conditioned response. Ananubandhita prachodaka atva sahaja prachodaka, anubandhita prachodaka, ananubandhita pratikriye mattu sahaja atva anubandhita, ananubandhita mattu anubandhita pratikriyegalu. Based upon classical conditioning, you can see certain principles of classical conditioning. One is stimulus generalization. It is said that process by which the conditioning transform to other stimuli that are similar to the original conditioned stimuli. So after repeated pairing of bell and the food, the dog starts salivating just for the bell sound. For few days repeatedly, if you give food after ringing the bell, one day without giving the food also, just by hearing the bell sound, the dog starts salivating. So generalization means the salivation occurs for all the similar stimulus like ringing of the bell or the similar sounds like horn or mobile ringing, etc. The dog starts salivating. This is called as generalization. Stimulus discrimination. Individual have learned to distinguish or respond differently to one stimulus than to another. This dog starts salivating to the bell sound, but this dog also starts learning not to salivate for the other sounds other than the bell sound. The dog will not salivate for the clap sound. The dog will not salivate for the vehicle sound. The dog will salivate only for the bell and the similar kind of sounds, which is known as principle of discrimination. Extinction. The process through which a conditioned response gradually loses the ability to evoke conditioned responses when it is no longer followed by the unconditioned stimulus. It means after some time, after the dog starts salivating for the bell sound, after some time, if you give the bell sound, the dog will gradually lose the ability to salivate for the bell sound. You are giving the bell sound, then the food, the dog starts salivating. After some time, you just ring the bell, but don't give the food, the dog salivates. But repeatedly, if you continue the same way where you ring the bell but do not give the food, the dog's learned behavior of salivating for the bell sound gets fade away. This is known as extinction. Spontaneous recovery. The behavior of salivating to the bell sound is now stopped. But one day again you start giving the bell sound and the food, the next day the dog will get back the same kind of behavior of salivating for the bell sound. Ella tattvagalu atyanta aasaktidayakavadanta tattvagalu. Ondu tattva sarvatrikarana tattva. Idu en helutte andre naayiyu kevala ಗಂಟೆಯ ಶಬ್ದಕ್ಕೆ ಜೊಲ್ಲು ಸುರಿಸುವುದಲ್ಲದೆ ಅದೇ ತೆರನಾದ ಇನ್ಯಾವುದೇ ಪ್ರಚೋದಕಕ್ಕೆ ಕೂಡ ಜೊಲ್ಲು ಸುರಿಸುವ ಸಾಧ್ಯತೆ ಇದೆ. ಬೆಲ್ ಸೌಂಡ್ಗೆ ಅಥವಾ ಗಂಟೆಯ ನಿನಾದಕ್ಕೆ ಜೊಲ್ಲು ಸುರಿಸ್ತು ಅದೇ ತರದಲ್ಲಿ ಇನ್ಯಾವುದೋ ಮೊಬೈಲ್ ರಿಂಗಿಗೂ ಜೊಲ್ಲು ಸುರಿಸ್ಬಹುದು, ಅಥವಾ ಮತ್ಯಾವುದೋ ವೆಹಿಕಲ್ ನ ಹಾರ್ನ್ ಅದೇ ತರ ಇದ್ರೆ ಅದಕ್ಕೂ ಜೊಲ್ಲು ಸುರಿಸ್ಬಹುದು. ಇದಕ್ಕೆ ಸಾರ್ವತ್ರಿಕ ತತ್ವ ಎಂದು ಗುರುತಿಸಿದ್ದಾರೆ. ಯಾವಾಗ ಒಂದೇ ತರನಾದ ಬೇರೆ ಬೇರೆ ಪ್ರಚೋದಕಗಳಿಗೂ ಪ್ರಾಣಿಯು ಅದೇ ಪ್ರತಿಕ್ರಿಯೆ ನೀಡಲು ಪ್ರಾರಂಭಿಸಿದ್ರೆ ಅದನ್ನ ಸಾರ್ವತ್ರಿಕ ತತ್ವ ಎಂದು ಗುರುತಿಸಿದ್ದಾರೆ. ಹಾಗೆಯೇ ಡಿಸ್ಕ್ರಿಮಿನೇಷನ್, ವ್ಯತ್ಯಾಸ ಮಾಡುವ ತತ್ವ. ಬೆಲ್ಲಿನ ಸೌಂಡ್ಗೆ ಜೊಲ್ಲು ಸುರಿಸಿದ ನಾಯಿಯು ಬೆಲ್ಲಿನ ಹೊರತಾದ ಬೇರೆ ಯಾವುದೇ ಶಬ್ದಗಳನ್ನು ಮಾಡಿದಾಗಲೂ
ಜೊಲ್ಲು ಸುರಿಸದೆ ಇರುವುದನ್ನು ಕೂಡ ಕಲಿಯುತ್ತದೆ. ಇದು ಪ್ರಿನ್ಸಿಪಲ್ ಆಫ್ ಡಿಸ್ಕ್ರಿಮಿನೇಷನ್ ಅಥವಾ ವ್ಯತ್ಯಾಸದ ತತ್ವ. ಎಕ್ಸ್ಟಿಂಕ್ಷನ್, ನಶಿಸಿ ಹೋಗುವ ಅಥವಾ ನಾಶವಾಗುವ ಒಂದು ತತ್ವ. ಪದೇ ಪದೇ ಗಂಟೆಯ ಶಬ್ದದೊಂದಿಗೆ ಆಹಾರವನ್ನು ನೀಡಿದಲ್ಲಿ ಕೇವಲ ಗಂಟೆಯ ಶಬ್ದವೇ ಪ್ರಾಣಿಯಲ್ಲಿ ಜೊಲ್ಲು ಸುರಿಸುವಿಕೆಯನ್ನು ಪ್ರಾರಂಭಿಸಬಹುದು. ಆದರೆ ಪದೇ 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 ಗಂಟೆಯ ಶಬ್ದವನ್ನು ಮಾತ್ರ ನೀಡಿ ಆಹಾರವನ್ನು ನೀಡದೆ ಹೋದ್ರೆ ಗಂಟೆ ಶಬ್ದಕ್ಕೆ ಆಹಾರ ಜೊಲ್ಲನ್ನು ಸುರಿಸುತ್ತಿದ್ದ ಪ್ರಾಣಿಯು ಅಥವಾ ನಾಯಿಯು ಕ್ರಮೇಣವಾಗಿ ಜೊಲ್ಲು ಸುರಿಸುವುದನ್ನು ಸಂಪೂರ್ಣ ನಿಲ್ಲಿಸುವ ಸಾಧ್ಯತೆ ಇದೆ. ಇದನ್ನು ಎಕ್ಸ್ಟಿಂಕ್ಷನ್ ಅಂತ ಕರೆದಿದ್ದಾರೆ. ಅಂದ್ರೆ ಕಾಣೆಯಾಗುವುದು, ನಶಿಸಿ ಹೋಗುವುದು, ಇಲ್ಲವಾಗುವುದು ಇತ್ಯಾದಿ. ಸ್ಪಾಂಟೇನಿಯಸ್ ರಿಕವರಿ, ಗಂಟೆ ಶಬ್ದಕ್ಕೆ ಬೆಲ್ಲು ಗಂಟೆ ಶಬ್ದಕ್ಕೆ ಜೊಲ್ಲು ಸುರಿಸುವುದನ್ನು ನಿಲ್ಲಿಸಿದ ಪ್ರಾಣಿಯು ಮತ್ತೆ ಯಾವಾಗಲೋ ಒಮ್ಮೆ ಮತ್ತೆ ನೀವು ಗಂಟೆಯನ್ನು ಬಾರಿಸಿದ ಪಕ್ಷದಲ್ಲಿ ಹಳೆಯ ನೆನಪದೊಂದಿಗೆ ಮತ್ತೆ ಅದೇ ಪ್ರತಿಕ್ರಿಯೆಯನ್ನು ತೋರಿಸುವ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಾಂಟೇನಿಯಸ್ ರಿಕವರಿಯ ತತ್ವವು ಪ್ರತಿಪಾದಿಸಿದೆ. ಇನ್ನೊಂದು ಕಲಿಕಾ ಸಿದ್ಧಾಂತ ಆಪರೆಂಟ್ ಕಂಡೀಷನಿಂಗ್. ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗ್ ರೆಫರ್ಸ್ ಟು ಅ ಕೈಂಡ್ ಆಫ್ ಲರ್ನಿಂಗ್ ವೇರ್ ಅ ರೆಸ್ಪಾನ್ಸ್ ಇಸ್ ಮೇಡ್ ಮೋರ್ ಪ್ರೊಬೇಬಲ್ ಆರ್ ಮೋರ್ ಫ್ರೀಕ್ವೆಂಟ್ ಬೈ reinforcement. It helps in the learning of operant behavior, the behavior that is not necessarily associated with the known stimulus. Operant conditioning is a learning in which a response is strengthened or weakened depending on its favorable or unfavorable consequences. It is a process through which organisms learn to repeat behaviors that yield positive outcomes or permit them to avoid or escape from negative outcomes. So operant conditioning simply means that the behavior is repeated depending upon the consequence on the environment. Thus the consequence on the environment decides the ability of the behavior to reoccur or not. For example, I cry for chocolate. My crying for the chocolate, if is fulfilled, then whenever I need for a chocolate, I cry. Thus, my crying is repeated only if it results in a positive consequence. Means a behavior is learnt and strengthened only if it is being reinforced by the environmental consequence. ಒಂದು ವರ್ತನೆಯು ವಾತಾವರಣದ ಮೇಲೆ ಉಂಟು ಮಾಡುವ ಪರಿಣಾಮವನ್ನು ಆ ವರ್ತನೆಯು ಮತ್ತೆ ಪುನಃ ಮರುಕಳಿಸಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸುತ್ತದೆ ಎಂಬುದನ್ನು ಆಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತವು ನಿರೂಪಿಸುತ್ತದೆ. ಆಪರೆಂಟ್ ಕಂಡೀಷನಿಂಗ್ ಪ್ರಕಾರ ಯಾವ ವರ್ತನೆಯು ವಾತಾವರಣದಿಂದ ಉತ್ತೇಜಕವನ್ನು ಪಡೆಯುತ್ತದೋ ಅಥವಾ ಉತ್ತೇಜನವನ್ನು ಪಡೆಯುತ್ತದೋ ಅಂಥ ವರ್ತನೆಗಳು ಮತ್ತೆ ಪುನಃ ಪುನರ್ಬಲನಗೊಳ್ಳುತ್ತವೆ. ಹಾಗಾಗಿ ಪುನರ್ಬಲನವು ಉತ್ತೇಜಕಗಳ ಮೂಲಕ ವಾತಾವರಣದ ಮೇಲೆ ಉಂಟು ಮಾಡುವ ಪರಿಣಾಮದ ಮೂಲಕ ಉಂಟಾಗುತ್ತೆ ಅನ್ನೋದನ್ನು ಈ ಸಿದ್ಧಾಂತವು ನಿರೂಪಿಸಿದೆ. ಆಪರೆಂಟ್ ಕಂಡೀಷನಿಂಗ್ ಥಿಯರಿ ವಾಸ್ ಗಿವನ್ ಬೈ ಬಿ ಎಫ್ ಸ್ಕಿನ್ನರ್. ಸೊ ಹಿ ಡಿಡ್ ಎಕ್ಸ್ಪರಿಮೆಂಟ್ and proved through Skinner box. This is a Skinner box. He used a rat to prove his theory of operant conditioning. The rat inside the box tries to open the latch to get the food. But the rat, if was able to go out and get the food, then whenever the rat is put inside the box, it tries the same kind of behavior. Thus, opening of the latch and getting the food is a reinforcement to repeat the same kind of behavior again in future. Punarbalana kalikiyalli B of Skinner annu avaru nirupista ondu iliyu mattu boxina ondu ili mattu pettigiya ondu prayogavanna kaigondru. Hasida iliyu
ಬಾಗಿಲನ್ನು ತೆರೆದಾಗ ಅದಕ್ಕೆ ಬೇಕಾದ ಆಹಾರವು ದೊರೆತಲ್ಲಿ ಮಾತ್ರ ಪ್ರತಿ ಸಲವೂ ಕೇಜ್ ಅಥವಾ ಬಾಕ್ಸಿನ ಒಳಗಡೆ ಇಲಿಯನ್ನು ಇರಿಸಿದಾಗ ಇಲಿಯು ಅದೇ ಚಟುವಟಿಕೆಯನ್ನು ಪುನರಾವರ್ತಿಸುತ್ತದೆ ಆದುದರಿಂದ ವರ್ತನೆಯನ್ನು ಪುನರಾವರ್ತಿಸುವುದು ಆ ವರ್ತನೆಯು ವಾತಾವರಣದ ಮೇಲೆ ಉಂಟು ಮಾಡಿರುವ ಪರಿಣಾಮಗಳ ಮೂಲಕ ಎಂಬುದನ್ನು ಈ ಸಿದ್ಧಾಂತವು ನಿರೂಪಿಸಿದೆ ಸೊ ರೀಇನ್ಫೋರ್ಸ್ಮೆಂಟ್ ದ ಕಾನ್ಸೆಪ್ಟ್ ಆಫ್ ರೀಇನ್ಫೋರ್ಸ್ಮೆಂಟ್ ವಿಚ್ ಇಸ್ ಐಡೆಂಟಿಕಲ್ ಟು ದ ಪ್ರೆಸೆಂಟೇಷನ್ ಆಫ್ ಅ ರಿವಾರ್ಡ್ ಇಟ್ಸ್ ಜಸ್ಟ್ ಲೈಕ್ ರಿವಾರ್ಡ್ ಅ ರೀಇನ್ಫೋರ್ಸ್ ಇಸ್ ದ ಸ್ಟಿಮ್ಯುಲಸ್ ದ ಪ್ರೆಸೆಂಟೇಷನ್ ಆರ್ ರಿಮೂವಲ್ ಆಫ್ ವಿಚ್ ಇನ್ಕ್ರೀಸಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಅ ರೆಸ್ಪಾನ್ಸ್ ಬೀಯಿಂಗ್ ರಿಪೀಟೆಡ್ ಸೊ ಅ ಬಿಹೇವಿಯರ್ ಈಸ್ ರಿಪೀಟೆಡ್ ಆರ್ ಸ್ಟಾಪ್ಡ್ ಡಿಪೆಂಡ್ಸ್ ಅಪಾನ್ ದ ರೀಇನ್ಫೋರ್ಸರ್ ವಿಚ್ ಇಸ್ ಕ್ರಿಯೇಟೆಡ್ ಆರ್ ವಿಚ್ ಇಸ್ ಗಿವನ್ ಟು ದ ಸ್ಟಿಮ್ಯುಲಸ್ ಪ್ರತಿಕ್ರಿಯೆಗೆ ತಕ್ಕ ಉತ್ತೇಜಕ ದೊರೆತಲ್ಲಿ ಆ ಪ್ರತಿಕ್ರಿಯೆಯು ಮತ್ತೆ ಮತ್ತೆ ಉಂಟಾಗಬಲ್ಲದು ಎಂಬುದನ್ನು ಈ ಸಿದ್ಧಾಂತವು ನಿರೂಪಿಸಿದೆ ಅ ಪಾಸಿಟಿವ್ ರೀಇನ್ಫೋರ್ಸ್ ಇಸ್ ಎನಿ ಸ್ಟಿಮ್ಯುಲಸ್ ಸಚ್ ಆಸ್ ಫುಡ್ ವಾಟರ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂಟ್ರೊಡಕ್ಷನ್ ಆಫ್ ಪ್ರೆಸೆಂಟೇಷನ್ ಆಫ್ ವಿಚ್ ಇನ್ಕ್ರೀಸಸ್ ದ ಲೈಕ್ಲಿಹುಡ್ ಆಫ್ ಅ ಪರ್ಟಿಕ್ಯುಲರ್ ಬಿಹೇವಿಯರ್ ಇನ್ ದ ಎಜುಕೇಶನಲ್ ಕಾಂಟೆಕ್ಸ್ಟ್ ಪ್ರೈಸ್ ಗ್ರೇಡ್ಸ್ ಮೆಡಲ್ಸ್ ಅಂಡ್ ಅದರ್ ಪ್ರೈಸಸ್ ಅವಾರ್ಡೆಡ್ ಟು ಸ್ಟೂಡೆಂಟ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಪಾಸಿಟಿವ್ ರೀಇನ್ಫೋರ್ಸಸ್ ಧನಾತ್ಮಕ ಪುನರ್ಬಲನ ಧನಾತ್ಮಕ ಪುನರ್ಬಲನವೆಂದರೆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಯಾವುದೇ ವರ್ತನೆಯು ಮತ್ತೆ ಪುನಃ ಉಂಟಾಗಲು ಕಾರಣವಾಗುವ ಎಲ್ಲ ಪ್ರಚೋದಕಗಳು ಅಥವಾ ಪಾರಿತೋಷಕಗಳನ್ನು ಧನಾತ್ಮಕ ಪುನರ್ಬಲನ ಎಂದು ಗುರುತಿಸಬಹುದು ಅ ನೆಗೆಟಿವ್ ರೀಇನ್ಫೋರ್ಸರ್ ಈಸ್ ಎನಿ ಸ್ಟಿಮ್ಯುಲಸ್ ದ ರಿಮೂವಲ್ ಆರ್ ವಿಡ್ರೋವಲ್ ಆಫ್ ವಿಚ್ ಇನ್ಕ್ರೀಸಸ್ ದ ಲೈಕ್ಲಿಹುಡ್ ಆಫ್ ಅ ಪರ್ಟಿಕ್ಯುಲರ್ ಬಿಹೇವಿಯರ್ ಅ ಬಿಹೇವಿಯರ್ ಈಸ್ ಸ್ಟ್ರೆಂಥನ್ಡ್ ಆರ್ ಇನ್ಕ್ರೀಸ್ಡ್ ಬೈ ಟೇಕಿಂಗ್ ಅವೇ ದ ರೀಇನ್ಫೋರ್ಸರ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ reinforcement. For example, we avoid going out to gain more marks. We avoid going out to play to gain more marks. So we avoided some behavior to get more marks. This is called as negative reinforcement. Thus, positive reinforcement means strengthening of a behavior. Negative reinforcement means weakening to strengthen the behavior. Weakening the stimulus to strengthen the behavior. Punishment is another concept which is there in this operant conditioning. Punishment has consequences which are not reinforcing or strengthening the behavior and aims at reducing the behaviors by imposing unwelcome consequences. If because of negative consequence, if a behavior is stopped or if a behavior is weakened, then it is called as punishment. ಮೂರು ರೀತಿಯನ್ನು ನೀವು ಗಮನಿಸಬಹುದು ಪುನರ್ಬಲನದಲ್ಲಿ ಒಂದು ಧನಾತ್ಮಕ ಪುನರ್ಬಲನ ಇನ್ನೊಂದು ಋಣಾತ್ಮಕ ಪುನರ್ಬಲನ ಮತ್ತೊಂದು ಶಿಕ್ಷೆ ಧನಾತ್ಮಕ ಪುನರ್ಬಲನ ಎಂದರೆ ಯಾವುದೇ ವರ್ತನೆಯನ್ನು ಪುಷ್ಟೀಕರಿಸುವಂತಹ ಪ್ರಚೋದಕಗಳನ್ನು ಧನಾತ್ಮಕ ಪುನರ್ಬಲನ ಎಂದು ಕರೆಯಬಹುದು ಉದಾಹರಣೆಗೆ ಆಹಾರ ನೀರು ಅಥವಾ ಲೈಂಗಿಕ ಚಟುವಟಿಕೆ ನಮಗೆ ದೊರೆಯುವಂತಹ ಎಲ್ಲ ಪಾರಿತೋಷಕಗಳು ಇವುಗಳೆಲ್ಲ ಧನಾತ್ಮಕ ಪುನರ್ಬಲನ ಯಾವುದೇ ವರ್ತನೆಯು ಬಲಗೊಳ್ಳುವುದಕ್ಕಾಗಿ ಇರುವ ಪ್ರಚೋದಕವನ್ನು ಹಿಂತೆಗೆದ್ರೆ ಆಗ ಅದನ್ನ ನಾವು ಋಣಾತ್ಮಕ ಪುನರ್ಬಲನ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಮಗೆ ಓದುವುದಕ್ಕೆ ಹೆಚ್ಚು ಸಮಯ ಬೇಕು ಅಥವಾ ಓದುವ ನಮ್ಮ ಅಭ್ಯಾಸವು ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಆಟ ಆಡಕ್ಕೆ ಹೋಗದೆ ಇರುವುದು ಅಥವಾ ಆಟ ಆಡಕ್ಕೆ ಹೋಗದೇ ಇದ್ದು ನಾವು ನೆಗಡಿ ಕೆಮ್ಮು ಶೀತ ಆಗುವುದನ್ನು ತಡೆಗಟ್ಟುವುದು ಇವುಗಳೆಲ್ಲ ಋಣಾತ್ಮಕ ಪುನರ್ಬಲನದ ಉದಾಹರಣೆಗಳು ಶಿಕ್ಷೆ ಎಂದರೆ ಯಾವುದೇ ವರ್ತನೆಯನ್ನು ತಡೆ ಹಿಡಿಯುವುದಕ್ಕೆ ಹೇರುವ ಒತ್ತಡವು ಶಿಕ್ಷೆ ಎಂದು ಗುರುತಿಸಲ್ಪಡುತ್ತದೆ ಯಾವುದೇ ವರ್ತನೆಯನ್ನು ನಿಲ್ಲಿಸುವುದಕ್ಕಾಗಿ ಹೇರುವ ಒತ್ತಡವನ್ನು ಶಿಕ್ಷೆ ಎಂದು ಗುರುತಿಸಲಾಗಿದೆ ಶೆಡ್ಯೂಲ್ಸ್ ಆಫ್ ರೀಇನ್ಫೋರ್ಸ್ಮೆಂಟ್ ಅಂತ ಕರೆದಿದ್ದಾರೆ ಅಂದ್ರೆ ಯಾವಾಗೆಲ್ಲ ಅಥವಾ ಯಾವ ರೀತಿಯಲ್ಲಿ ಪುನರ್ಬಲನವನ್ನು ಕೊಟ್ಟಲ್ಲಿ ವರ್ತನೆಯು ಬಲಗೊಳ್ಳುತ್ತದೆ ಎಂಬುದನ್ನು ಇಲ್ಲಿ ಗುರುತಿಸಿದ್ದಾರೆ
continuous reinforcement schedule. This is an out and out reinforcement schedule where provision is made to reinforce or reward every correct response of the organism during acquisition of learning. For example, a student may be rewarded for every correct answer he gives to the question or problems put forth by his teacher. If a student is given reward for each correct answer, then it is called as continuous reinforcement. For each correct behavior, if something is given or rewarded, then it is called as continuous reinforcement. Fixed interval reinforcement. In this schedule, the organism is rewarded for a response made only after a set of interval of time. So this fixed interval reinforcement depends upon the duration. After some duration or after each fixed duration, if the behavior, correct behavior is rewarded, then it is called as fixed interval reinforcement. Fixed ratio reinforcement. In this schedule, the reinforcement is given after a fixed number of responses. For example, student may be properly rewarded after he answers a fixed number of cues or questions. For example, after writing 5 tables, if the child is rewarded, after writing down 5 tables, if the child is rewarded, then it is called as fixed ratio. It means depending upon the quantity, the reinforcement is given. If the quantity is fixed and the reinforcement is given, then fixed ratio reinforcement. If the time is fixed and the reinforcement is given, then fixed interval reinforcement. Variable reinforcement schedule. When reinforcement is given at varying intervals of time or after varying number of responses, it is called variable reinforcement schedule. The individual does not know when he is going to be rewarded, and consequently he remains motivated throughout the learning process in the hope of reinforcement. ಇಲ್ಲಿಗೆ ನೀವು ಮೂರು ರೀತಿಯ ಪುನರ್ಬಲನದ ರೀತಿಯನ್ನು ಗಮನಿಸಿರ್ಬೋದು. ಒಂದನೇದು ಫಿಕ್ಸ್ಡ್ ಇಂಟರ್ವಲ್ ರಿಇನ್ಫೋರ್ಸ್ಮೆಂಟ್, ಅಂದ್ರೆ ಒಂದು ಸಮಯವನ್ನು ನಿಗದಿ ಮಾಡಿರ್ತಾರೆ, ಆ ಸಮಯ ಮುಗಿತಿದ್ದ ಹಾಗೇನೆ ಆ ವ್ಯಕ್ತಿಗೆ ಪುನರ್ಬಲನ ಅಥವಾ ರಿಇನ್ಫೋರ್ಸ್ಮೆಂಟ್ ಅನ್ನ ನೀಡ್ತಾರೆ. ಉದಾಹರಣೆಗೆ, ಪ್ರತಿ ಅರ್ಧ ಗಂಟೆಗೆ ಅಥವಾ ಪ್ರತಿ 1 ಗಂಟೆಗೊಮ್ಮೆ ಮಗುವಿಗೆ ರಿವಾರ್ಡ್ ಕೊಡೋದು. ಅರ್ಧ ಗಂಟೆ ಹೋಮ್ ವರ್ಕ್ ಮುಗಿಸಿದ್ಯಾ, ನಿನಗೊಂದು ರಿವಾರ್ಡ್. ಮತ್ತರ್ಧ ಗಂಟೆ ಮುಗಿಸಿದ್ಯಾ, ಮತ್ತೆ ರಿವಾರ್ಡ್. ಹೀಗೆ ಅರ್ಧರ್ಧ ಗಂಟೆಗೂ ರಿವಾರ್ಡ್ ಕೊಡ್ತಾ ಹೋದ್ರೆ ಅದು ಫಿಕ್ಸ್ಡ್ ಇಂಟರ್ವಲ್ ಅಂತ ಆಗುತ್ತೆ. ಅಥವಾ ಪ್ರತಿ 2 ದಿನಗಳಿಗೊಮ್ಮೆ ಹೋಮ್ವರ್ಕ್ ಸರಿಯಾಗಿ ಮಾಡಿದಾಗೆಲ್ಲ ಮಗುವಿಗೆ ರಿವಾರ್ಡ್ ಕೊಡ್ತಾ ಹೋದ್ರೆ ಅವಾಗ ಅದು ಫಿಕ್ಸ್ಡ್ ಇಂಟರ್ವಲ್. ಫಿಕ್ಸ್ಡ್ ರೇಷಿಯೋ ಅಂದ್ರೆ 2 ಪೇಜ್ ಕಾಪಿ ಬರೆದ್ರೆ ನಿಮಗೆ ಒಂದು ಸ್ಟಾಪ್. ಸೊ ಇದು ಎಷ್ಟು ಅಮೌಂಟ್ ಅಂದ್ರೆ ಎಷ್ಟು ಕ್ವಾಂಟಿಟಿ, ಎಷ್ಟು ಪರಿಮಾಣದ ವರ್ತನೆ ಆಗಿದೆಯೋ ಅದಕ್ಕೆ ತಕ್ಕಂತೆ ಪುನರ್ಬಲನವನ್ನು ನೀಡ್ತಾ ಹೋಗೋದಕ್ಕೆ ಫಿಕ್ಸ್ಡ್ ರೇಷಿಯೋ ಅಂತ ಕರೆದಿದ್ದಾರೆ. ವೇರಿಯೇಬಲ್ ರಿಇನ್ಫೋರ್ಸ್ಮೆಂಟ್, ಅದು ನಾನು ಯಾವುದೇ ಸಂದರ್ಭದಲ್ಲಿ ಕೊಡಬಹುದು. ಮಗುವಿನ ವರ್ತನೆ ಯಾವ ಸಂದರ್ಭದಲ್ಲಿ ಉಂಟಾದಾಗ್ಲೂ ಕೊಡ್ತಾ ಹೋದ್ರೆ, ಯಾವುದೇ ಫಿಕ್ಸ್ ಟೈಮ್ ಇಲ್ಲ. ನನಗೆ ಕೊಡ್ಬೇಕು ಅನ್ಸಿದಾಗೆಲ್ಲ ನಾನು ರಿವಾರ್ಡ್ ಕೊಡ್ತೇನೆ, ಅಥವಾ ನನಗೆ ಇಷ್ಟೇ ಒಂದು ಸಂಖ್ಯೆಗೆ ನಾನು ರಿವಾರ್ಡ್ ಕೊಡ್ತಾ ಇಲ್ಲ, ಎಷ್ಟು ಸಲ ಮಾಡಿದ್ರು ಕೊಡ್ತೇನೆ ಅಂತಾದ್ರೆ ಅವಾಗ ಆ ಪುನರ್ಬಲನವನ್ನು ನಾವು ವೇರಿಯೇಬಲ್ ರಿಇನ್ಫೋರ್ಸ್ಮೆಂಟ್ ಶೆಡ್ಯೂಲ್ ಅಂತ ಕರೆದಿದ್ದಾರೆ. ಡಿಪೆಂಡಿಂಗ್ ಅಪಾನ್ ಆಪರೆಂಟ್ ಕಂಡೀಷನಿಂಗ್, ಸರ್ಟನ್ ಟೆಕ್ನಿಕ್ಸ್ ಹ್ಯಾವ್ ಬೀನ್ ಡೆವಲಪ್ಡ್. ದೇ ಆರ್ ನೋನ್ ಆಸ್ ಶೇಪಿಂಗ್, ಚೈನಿಂಗ್, ಟೋಕನ್ ಇಕಾನಮಿ. ಇನ್ ಡಿಟೇಲ್ ಯು ವಿಲ್ ಲರ್ನ್ ಇನ್ ಫ್ಯೂಚರ್, ಬಟ್ ಶೇಪಿಂಗ್ ಅಂಡ್ ಚೈನಿಂಗ್ ಆಲ್ವೇಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಲೈಕ್ ಇಫ್ ಯು ಆರ್ ಮೇಕಿಂಗ್ ಅ ಚೈಲ್ಡ್ ಟು ಲರ್ನ್ ಅ ಕಾಂಪ್ಲೆಕ್ಸ್ ಬಿಗ್ ಬಿಹೇವಿಯರ್ by splitting it to small behaviors, then it is called as shaping and chaining behavior. Take the example of a mental retarded child. The mental retarded child need to be trained in wearing the shirt. Wearing a shirt is a big behavior or a complex behavior for that child. This wearing a shirt has several small behaviors, like taking the shirt from the wardrobe, opening the shirt, unbuttoning the shirt, wearing the arms,
putting another R, making it straight, then buttoning the shirt. These are different behaviors of that particular wearing behavior, wearing a shirt behavior. So for a mentally retarded child, each step need to be trained. The child is first taught to bring the shirt from the wardrobe. When the child gains that behavior of bringing the shirt from the wardrobe properly, the child is given with the reinforcement. Then the child is taught to open the shirt and unbutton the shirt. When the child that particular behavior of unbuttoning the shirt, the child is rewarded. Thus, each behavior is reinforced and the total behavior is trained to the child. This is known as shaping and training. In the same way, when you are learning a song, when you are learning a big song, what do? First, you learn first two lines. Then you go to the first stanza. While learning the first stanza, you first sing the first two lines and then proceed. Then you proceed to the second stanza. When you are learning the second stanza, you first sing the two lines, then the first stanza, and then the second stanza. This kind of learning is known as shaping and chaining. Token economy. Token economy is another technique where positive behaviors are given with some tokens, and a whole number of tokens will help the person to get something of one's requirement. For example, in a rehabilitation center, you are giving some occupational tasks like making the paper covers to the inmates. For making 20 covers a day, the person is given with a token or a star. After gaining 20 stars, the person is allowed to buy something for his requirements like soap or powder or snow, anything like that. This is called as token economy. Another important theory is social learning theory. Social learning theory was given by Albert Bandura. It states mainly observational learning or imitation and modeling. So this theory proposes that learning occurs because of observation and imitation of another's behavior. Samajika Kalika Siddhantavu, Albert Bandura avara mulaka dorethanta siddhanta. Ee siddhantavu avalokana siddhanta endu kareyalpattide. Obba vyaktiyu innobbarana avalokisi athava gamanisi anukarisuva mulaka kalikeyu untaguttade embudannu nirupisiruvantavaru Albert Bandura. Observation learning is defined as learning through observing the behavior of another person, called a model. It occurs when an observer's behavior changes after viewing the behavior of the model. To illustrate that people learn from watching others, Bandura constructed an experiment entitled Bower Doll Behavior, a study of aggression. Bandura avaru ondu prayogada mulakavagi kalikeyu madarigala anukaraneya mulaka nadiyuttade endu nirupisidru. Madariya vartanegalannu nodi adannu kalpisi adannu anukarisuva ondu vidhanave avalokana kalike. A model is a person whose behavior is observed by others. Factors influencing modeling: the model's age, sex, and status relative to that of the subject, model's similarity to the subject, consequence of model's behavior, motivational set given to the subject. It means there will be a model. The person who observes that behavior is given by that particular model. But that model should have certain characteristics which is relevant to the person who is observing. It can be one's age or sex or status, as well as the behavioral consequence by the model
should be appealed to the person who is observing. Unless that particular behavior creates some consequence which is appealing to the observer, that particular behavior will not be imitated. ಮಾದರಿಯು ನೀಡುವ ವರ್ತನೆಯನ್ನು ಗಮನಿಸಿ ಅನುಕರಿಸುವ ವಿಧಾನವೇ ಈ ಕಲಿಕೆ. ಇಲ್ಲಿ ಕೆಲವು ಅಂಶಗಳನ್ನು ಪ್ರತಿಪಾದಿಸಿದ್ದಾರೆ. ಮಾದರಿಯ ವರ್ತನೆಯು ಅನುಕರಣೆ ಮಾಡುವ ವ್ಯಕ್ತಿಗೆ ಒಂದು ಮನದಟ್ಟಾಗುವಂಥದ್ದು ಮುಖ್ಯ, ಹಾಗೆ ಮನಸ್ಸಿಗೆ ಹಿತ ಅನ್ನಿಸುವಂಥದ್ದು ಮುಖ್ಯ, ಅನುಕರಿಸಲು ಯೋಗ್ಯ ಅನ್ನಿಸುವಂಥದ್ದು ಮುಖ್ಯ. ಆಗ ಮಾತ್ರ ಅನುಕರಣೆ ಸಾಧ್ಯ ಅಂದಿದ್ದಾರೆ. ಅದು ಆ ಮಾದರಿ ವ್ಯಕ್ತಿಯ ವಯಸ್ಸು, ಲಿಂಗ ಅಥವಾ ಅಂತಸ್ತು, ಮಾದರಿ ವ್ಯಕ್ತಿಯು ನೀಡುವ ವರ್ತನೆಯ ಉಂಟು ಮಾಡುವ ಪರಿಣಾಮ, ಇವುಗಳೆಲ್ಲ ಅನುಕರಿಸುವ ವ್ಯಕ್ತಿಗೆ ತೃಪ್ತಿದಾಯಕವಾಗಿದ್ದಲ್ಲಿ ಮಾತ್ರ ಆ ವರ್ತನೆಯು ಅನುಕರಿಸಲ್ಪಡುತ್ತದೆ ಎಂಬುದನ್ನು ಈ ಸಿದ್ಧಾಂತವು ಪ್ರತಿಪಾದಿಸಿದೆ. ದ ಪ್ರೋಸೆಸ್ ಆಫ್ ಅಬ್ಸರ್ವೇಷನಲ್ ಲರ್ನಿಂಗ್ ಹ್ಯಾಸ್ ಫೋರ್ ಮೇಜರ್ ಸ್ಟೆಪ್ಸ್: ಅಟೆನ್ಷನ್ ಪ್ರೋಸೆಸ್, ರಿಟೆನ್ಷನ್ ಪ್ರೋಸೆಸ್, ಮೋಟರ್ ರಿಪ್ರೊಡಕ್ಷನ್ ಪ್ರೋಸೆಸ್ ಅಂಡ್ ಮೋಟಿವೇಶನಲ್ ಪ್ರೋಸೆಸ್. ದಟ್ ಮೀನ್ಸ್ ದ ಪರ್ಸನ್ ಹೂ ಇಸ್ ಅಬ್ಸರ್ವಿಂಗ್ ಫಸ್ಟ್ ಗಿವ್ಸ್ ಅಟೆನ್ಷನ್ ಟು ದ ಪರ್ಟಿಕ್ಯುಲರ್ ಬಿಹೇವಿಯರ್ ಬೈ ದ ಮಾಡೆಲ್. ಆಫ್ಟರ್ ಅಬ್ಸರ್ವಿಂಗ್ ಅಟೆಂಟಿವ್ಲಿ, ದಟ್ ಪರ್ಟಿಕ್ಯುಲರ್ ಬಿಹೇವಿಯರ್ ನೀಡ್ ಟು ಬಿ ರಿಟೈನ್ಡ್ ಇನ್ ದ ಮೆಮೊರಿ ಆಫ್ ದ ಅಬ್ಸರ್ವರ್. ದ ಬಿಹೇವಿಯರ್ ವಿಚ್ ಇಸ್ ಮೆಮೊರೈಸ್ಡ್ ನೀಡ್ ಟು ಬಿ ಪ್ರಾಕ್ಟಿಸ್ಡ್ ಬೈ ದ ಅಬ್ಸರ್ವರ್, ಅಂಡ್ ದರ್ ಶುಡ್ ಬಿ ಸಮ್ ಮೋಟಿವೇಶನ್ ಇನ್ ದ ಅಬ್ಸರ್ವರ್ ಟು ರಿಪೀಟ್ ದಟ್ ಪರ್ಟಿಕ್ಯುಲರ್ ಅಬ್ಸರ್ವ್ಡ್ ಬಿಹೇವಿಯರ್ ಅಗೇನ್. ಮೀನ್ಸ್ ಇಮ್ಯಾಜಿನ್ ದಟ್ ದರ್ ಇಸ್ ಅ ಪರ್ಸನ್ ಹೂ ಇಸ್ ರೀಡಿಂಗ್ ವೆಲ್, ದರ್ ಇಸ್ ಅನದರ್ ಸ್ಟೂಡೆಂಟ್ ಹೂ ಅಬ್ಸರ್ವ್ಸ್ ದ ರೀಡಿಂಗ್ ಹ್ಯಾಬಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ದಿಸ್ ಸ್ಟೂಡೆಂಟ್ ಹೂ ಇಸ್ ಅಬ್ಸರ್ವಿಂಗ್ ಕೀನ್ಲಿ ಟ್ರೈಸ್ ಟು ರಿಮೆಂಬರ್ ದ ಸ್ಟೆಪ್ಸ್ ಆರ್ ದ ಪ್ರೋಸೆಸ್ ಆಫ್ ರೀಡಿಂಗ್ ಬೈ ಅನದರ್ ಸ್ಟೂಡೆಂಟ್. ಆಫ್ಟರ್ ದಟ್ ದಿಸ್ ಸ್ಟೂಡೆಂಟ್ ಹೂ ಅಬ್ಸರ್ವ್ ವಿಲ್ ಟ್ರೈ ಟು ರೀಪ್ರೊಡ್ಯೂಸ್ ದಟ್ ಬಿಹೇವಿಯರ್ ಇನ್ ದ ಸೇಮ್ ವೇ. ಲೇಟರ್ ದಿಸ್ ಸ್ಟೂಡೆಂಟ್ ವಿಲ್ ರಿಪೀಟ್ ದಟ್ ಪರ್ಟಿಕ್ಯುಲರ್ ಬಿಹೇವಿಯರ್ ಆಫ್ ರೀಡಿಂಗ್ ವೆಲ್ ಓನ್ಲಿ ಇಫ್ ದ ಅರ್ಲಿಯರ್ ಮಾಡೆಲ್ ಬಿಹೇವಿಯರ್ ಗೆಟ್ ಸಮ್ ರಿವಾರ್ಡ್ಸ್. ಟೇಕ್ ದ ಅನದರ್ ಎಕ್ಸಾಂಪಲ್ ಆಫ್ ಡ್ಯಾನ್ಸಿಂಗ್. ಒನ್ ಚೈಲ್ಡ್ ಬೈ ಅಬ್ಸರ್ವಿಂಗ್ ದ ಅದರ್ ಚೈಲ್ಡ್ ಲರ್ನ್ಸ್ ಆರ್ ಗೆಟ್ಸ್ ದ ಹ್ಯಾಬಿಟ್ ಆಫ್ ಡ್ಯಾನ್ಸಿಂಗ್. ಓನ್ಲಿ when this child is able to attend to that particular dancing behavior, tries to remember that dancing steps, reproduce those dancing steps, and is motivated to reproduce that dancing steps again. Thus these four are the major steps in the observational learning. Avalokana kalikiyalli vyaktiyu madarike kalik madariyannu anukarisuva mulaka kalikiyu nadiyuttade. Hagidre ಈ ಅನುಕರಿಸುವ ಪ್ರಕ್ರಿಯೆಯಲ್ಲಿ ನಾಲ್ಕು ಹಂತಗಳನ್ನು ಗುರುತಿಸಿದ್ದಾರೆ. ಒಂದು ಗಮನಿಸುವಿಕೆಯ ಹಂತ, ಎರಡನೆಯದು ನೆನಪಿನಲ್ಲಿಟ್ಟುಕೊಳ್ಳುವ ಹಂತ, ಮೂರನೆಯದು ಮತ್ತೆ ಪುನಃ ಅದೇ ವರ್ತನೆಗಳನ್ನು ರೂಪಿಸುವ ಹಂತ, ಹಾಗೆ ಕೊನೆಯದಾಗಿ ಅಭಿಪ್ರೇರಣೆಯನ್ನು ಹೊಂದುವ ಹಂತ. ಉದಾಹರಣೆಗೆ ಒಂದು ಒಬ್ಬ ವ್ಯಕ್ತಿಯು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾನೆ, ವೈಯಕ್ತಿಕ ಸ್ವಚ್ಛತೆಯನ್ನು ಪಾಲಿಸ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿಯು ಆ ವೈಯಕ್ತಿಕ ಸ್ವಚ್ಛತೆಯನ್ನು ಪಾಲಿಸುವ ವ್ಯಕ್ತಿಯ ಎಲ್ಲ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ, ಗಮನಿಸಿದ ವರ್ತನೆಗಳನ್ನು ತನ್ನ ನೆನಪಿನಲ್ಲಿಟ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ. ಮೂರನೇ ಹಂತದಲ್ಲಿ ತಾನು ನೆನಪಿಟ್ಟುಕೊಳ್ಳ ಎಲ್ಲ ವರ್ತನೆಗಳನ್ನು ಮತ್ತೆ ಪುನಃ ತಾನೇ ಸ್ವತಃ ಆಚರಿಸ್ತಾನೆ. ಮತ್ತೆ ಕೊನೆಯ ಹಂತದಲ್ಲಿ ಆಚರಿಸಿದ ವರ್ತನೆಗಳನ್ನು ಸ್ವತಃ ಪ್ರೇರಣೆಯ ಮೂಲಕ ಅಥವಾ ಪ್ರೇರೇಪಣೆಯ ಮೂಲಕ ಮತ್ತೆ ಮತ್ತೆ ನಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹೀಗೆ ನಡವಳಿಕೆ ಒಂದು ಅವಲೋಕನ ಮತ್ತು ಅನುಕರಣೆಯ ಮೂಲಕ ರೂಪಿಸಲ್ಪಡುತ್ತದೆ ಎಂಬುದನ್ನು ಈ ಅವಲೋಕನ ಸಿದ್ಧಾಂತವು ನಿರೂಪಿಸಿದೆ. ಎನದರ್ ಇಂಪಾರ್ಟೆಂಟ್ ಲರ್ನಿಂಗ್ ಥಿಯರಿ ಇಸ್ ಥಾರ್ನ್ಡೈಕ್ಸ್
trial and error theory. It was given by Edward L. Thorndike. He states that a behavior is learned after being repeated it several times. So because of so many errors, then the behavior becomes perfect. There will be a drive. Drive leads to a goal. Then there will be some blocks for the behavior. There occurs random moments. Then the moment leads to a success. Because of that success, a particular successful behavior is selected and is repeated. A fixation occurs. So according to Thorndike, there are some principles or laws of learning. The law of readiness. This law is indicative of the learner's state to participate in the learning process. It means there should be some readiness to learn. Readiness is essential for learning. Law of effect. Learning can be said to have taken place properly when it results in satisfaction and the learner derives pleasure from it. This law emphasizes the role of rewards and punishment in the process of learning. So learning becomes more effective only when it gives the required effect. The law of exercise. This law has two subparts, the law of use and the law of disuse. When a learned behavior is used again and again, that behavior gets strengthened. If that particular behavior is not used, then it gets faded away. Based upon this, he gave different principles: the principle of multiple responses, the principle of mental set, principle of partial activity, principle of analogy, the principle of associative shifting. So in the learning process, all these principles play a major role. Principle of multiple responses. So when there is a response, there will be several other responses along with that. For example, when you are trying for something, we repeat several behaviors which can be with several errors. So because of errors, we get into the process and finally we get the correct behavior. Imagine that a rat is put in the box. Thorndike experiment. Then hungry rat inside the box. The food is kept outside. The rat tries again and again to open the door. By chance, when it presses the proper hinge, the door is open and the rat gets the food. The so many errors make the rat to have a successful behavior. This is what is meant as principle of multiple responses. Coming to learning part, being a student, so many errors occur, but finally you get the success. So the errors are multiple responses are inevitable part of successful learning. Principle of mental set. When the readiness is there, then the learning becomes more effective. Readiness means mental readiness. When you are ready to learn, it can be related to your maturity, or it can be related to your interest, or it can be related to your motivation. So if some readiness is there, if your mind is ready to acquire a behavior, then that behavior is acquired easily. Principle of partial activity. After learning, after gaining some behaviors, a part of the behavior is also very important. For example, the child learns to recognize the mother. The baby learns to recognize the mother. After some time, the child will be able to recognize small aspects of the mother also, like the clothes of the mother, the chappals of the mother, etc. This is called as partial activity. Principle of analogy or assimilation. So after learning, we are also able to discriminate as well as assimilate. We are able to mix so many things and make a complex behavior.
we are also able to discriminate separate behaviors. For example, you play certain games, you assimilate or you make use of several behaviors to make a big game. That is called as assimilation. Principle of associative shifting. So you'll be able to shift your behavior for similar kind of other requirements. You learn to do something, the same kind of learning is required for something else. You learn to speak. Later on, you also learn to give a special lecture. This is how your ability of speech is also shifted to other required behaviors. These are all the principles given by trial and error learning. Thorndike ಅವರು ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಅನ್ನುವಂಥದ್ದು ತಪ್ಪು ಮತ್ತು ಮರುಪ್ರಯತ್ನ ಮತ್ತು ತಪ್ಪುಗಳ ಮೂಲಕ ನಡೆಯುವ ಕಲಿಕೆ ಎಂದು ನಿರೂಪಿಸಲ್ಪಟ್ಟಿದೆ. ಈ ಸಿದ್ಧಾಂತದ ಪ್ರಕಾರ ಯಾವುದೇ ಜೀವಿ ಅಥವಾ ವ್ಯಕ್ತಿಯು ತನ್ನ ಕಲಿಕೆಯನ್ನು ಹಲವಾರು ಪ್ರಯತ್ನಗಳ ಮೂಲಕ ಗಳಿಸಿಕೊಳ್ಳುತ್ತಾನೆ ಎಂಬುದನ್ನು ನಿರೂಪಿಸಿರುವುದು. ಹಲವು ತಪ್ಪುಗಳನ್ನು ಮಾಡಿ ಮಗು ಒಂದು ನಡೆಯುವಾಗ ಹೇಗೆ ಹಲವು ತಪ್ಪುಗಳನ್ನು ಮಾಡ್ತಾ ನಡೆಯುವುದನ್ನು ಕಲಿಯುತ್ತೋ, ಹಾಗೆ ವರ್ತನೆಗಳನ್ನು ಕಲಿಯುವಾಗ ಹಲವಾರು ತಪ್ಪುಗಳು ನಡೆದು ವರ್ತನೆಗಳು ರೂಪುಗೊಳ್ಳುವುದು ಸಹಜ ಎಂಬುದನ್ನು ಈ ಸಿದ್ಧಾಂತವು ನಿರೂಪಿಸಿದೆ. Cognitive learning focuses on how information is processed and organized. Such learning is concerned with the mental process involved in learning. So learning occurs because of our ability to comprehend in the mind is known as cognitive learning. Samjnanatmaka kalike andre jnanatmakavagi naavu vishayagalanna artha maadkondu aa moolakavagi kaliyudannu nirupisiruvanta siddhanta. Another theory is insight learning. Wolfgang Kohler, who gave this theory, it is also a theory which proposed aha feeling, like suddenly we get some idea or solution with which we learn. Because of our earlier learning, we get some sudden solution to the problem. That is called as insight learning. Wolfgang Kohler avaru ಇನ್ಸೈಟ್ ಲರ್ನಿಂಗ್ ಅನ್ನುವಂತಹ ಸಿದ್ಧಾಂತದ ಮೂಲಕವಾಗಿ ಸಮಸ್ಯೆಯ ಪರಿಹಾರದಲ್ಲಿ ಎಷ್ಟೋ ವೇಳೆ ನಮಗೆ ತಕ್ಷಣಕ್ಕೆ ಹೊಳೆಯುವ ಒಂದು ಉಪಾಯವು ನಿರೂಪಿಸಲ್ಪಡುತ್ತದೆ ಎಂಬುದನ್ನು ಪ್ರತಿಪಾದಿಸಿದ್ದಾರೆ. ಲೇಟೆಂಟ್ ಲರ್ನಿಂಗ್, ದ ವರ್ಡ್ ಲೇಟೆಂಟ್ ಮೀನ್ಸ್ ಹಿಡನ್, ಅಂಡ್ ಲೇಟೆಂಟ್ ಲರ್ನಿಂಗ್ ಇಸ್ ಲರ್ನಿಂಗ್ ದಟ್ ಅಕರ್ಸ್ ವೆನ್ ಕಂಡೀಷನ್ಸ್ ಫಾರ್ ಇಟ್ಸ್ ಅಪಿಯರೆನ್ಸ್ ಆರ್ ಫೇವರೇಬಲ್. ಸೊ ದೇರ್ ಅಕರ್ಸ್ ಸರ್ಟನ್ ಲರ್ನಿಂಗ್ ಆಟೋಮ್ಯಾಟಿಕಲಿ ಆರ್ ನ್ಯಾಚುರಲಿ ಇನ್ಸೈಡ್ ಅಸ್. When time comes, we make use of that. Learning in which a new behavior is acquired but is not demonstrated until reinforcement is provided. This is given by Edward Tolman, American psychologist, by his experiment on rats in the maze. Edward Tolman ravaru latent learning annuva siddhantavannu nirupisiddare. Kalikeyu nadidirutte, adre aa kalikeyu ತಕ್ಕ ವಾತಾವರಣದಲ್ಲಿ ಮಾತ್ರ ಪ್ರಕಟವಾಗುವುದನ್ನ ಈ ಅಪ್ರಕಟಿತ ಕಲಿಕೆ ಅಥವಾ ಲೇಟೆಂಟ್ ಲರ್ನಿಂಗ್ ಎಂಬುದನ್ನು ನಿರೂಪಿಸಿದ್ದಾರೆ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್. ಇನ್ ದಿಸ್ ಸೆಷನ್ ವಿ ಲರ್ನ್ ವಾಟ್ ಇಸ್ ಲರ್ನಿಂಗ್ ಅಂಡ್ ಡಿಫ್ರೆಂಟ್ ಥಿಯರೀಸ್ ಆಫ್ ಲರ್ನಿಂಗ್ ಆಸ್ ವೆಲ್ ಆಸ್ ಪ್ರಿನ್ಸಿಪಲ್ಸ್ ಗಿವನ್ ಬೈ ಡಿಫ್ರೆಂಟ್ ಥಿಯರೀಸ್. ಈ ತರಗತಿಯಲ್ಲಿ ನಾವು ಕಲಿಕೆ ಅಂದ್ರೇನು, ಕಲಿಕೆಯ ಬೇರೆ ಬೇರೆ ಸಿದ್ಧಾಂತಗಳೇನು, ಬೇರೆ ಬೇರೆ ಸಿದ್ಧಾಂತಗಳು ಕಲಿಕೆಗಾಗಿ ಕೂಡ ಮಾಡಲ್ಪಟ್ಟಂತ ತತ್ವಗಳೇನು ಎಂಬುದನ್ನು ಈ ತರಗತಿಯಲ್ಲಿ ಕಲಿತುಕೊಂಡಿದ್ದೀವಿ.